ಗಮಗಮ ಅಂತ ಇದೆ ಬೇಟಿ. ಈ ವಾಸನೆಗೆ ಬಂದೋರ್ ಹೊಟ್ಟೆ ತುಂಬೋದ್ರೆ ಹೆಚ್ಚಲ್ಲ. ನಿನ್ ಕೈಯಲ್ಲಿ ಏನೋ ವಿಶೇಷ ಇದೆ ಬೇಟಿ. ಸಾಕ್ ನಿಲ್ಸು, ಹೇಳ್ದೆ ಕೇಳ್ದೆ ಮನೆ ಒಳಗ್ ನೇರವಾಗಿ ನುಗ್ಗು ಬರೋದಲ್ದೆ ನಮ್ ಪದ್ಮಾವತಿ ಮಾಡಿರೋ ಅಡ್ಗೆಗೆ ದೃಷ್ಟಿ ಹಾಕ್ತೀಯಾ? ಪದ್ಮ, ಇರೇ ದೃಷ್ಟಿ ತೆಗಿತೀನಿ. ಮೊದ್ಲೇ ಇವನ್ ದೃಷ್ಟಿ ಒಳ್ಳೇದಲ್ಲ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಅಕ್ಕಪಕ್ಕದ ಮನೆಯವ್ರ ಕಣ್ಣು, ಇವನ್ ಕಣ್ಣು, ಎಲ್ರ ದೃಷ್ಟಿನೂ ಹೋಗ್ಬಿಡ್ಬೇಕು. ಎಲ್ಲಿ ಮೂರ್ ಸತಿ ಹೋಗಿ ಅದು ಬೇಟಿ. ಕುಕ್ಕಿಂಗ್ ಏನೋ ಆಯ್ತು, ಪ್ಯಾಕಿಂಗು ಆಗೋಯ್ತು, ಆದ್ರೆ ಡೆಲಿವರಿ ಎಲ್ಲಿಗೆ ಅದೇ ಗೊತ್ತಾಗ್ತಿಲ್ಲ. ಆರ್ಯ ಸರ್ ಹೇಳ್ತೀನಿ ಅಂತ ಹೇಳಿದ್ರು. ಅಲ್ಲೋಡು ಮಾತಲ್ಲೇ ಬಂದ್ಬಿಟ್ರು. ಬಾರಪ್ಪ, ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಏನ್ರಿ ಘಮ್ಮಂತ ವಾಸನೆ ಬರ್ತಿದೆ. ನನ್ ಹೇಳಿದ ಐಟಮ್ ಎಲ್ಲ ರೆಡಿನಾ? ಓ, ಯಾವಾಗ್ಲೂ ರೆಡಿ. ನೀವು ಸ್ವಲ್ಪ ಟೇಸ್ಟ್ ಮಾಡ್ತೀರಾ? ಅವಶ್ಯಕತೆ ಏನಿಲ್ಲ ಬಿಡಿ, ನೀವು ಚೆನ್ನಾಗಿ ಮಾಡ್ತೀರಾ ಅಂತ ನನಗೆ ಗೊತ್ತು. ಥ್ಯಾಂಕ್ಸ್ ಕಣ್ರಿ, ಇಷ್ಟಕ್ಕೂ ನೀವು ಅಡ್ರೆಸ್ಸೇ ಹೇಳಿಲ್ವಲ್ಲ. ಹೇಳಿದ್ರೆ ತಗೊಂಬರ್ತಾರೋ ಅಥವಾ ನನ್ನನ್ನು ತೆಗೆದು ಆಚೆ ಎಸಿತಾರೋ ಅರ್ಥ ಆಗ್ತಿಲ್ಲ. ಹೇಗಾದರೂ ಮ್ಯಾನೇಜ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಅದೇನ್ರಿ ಅಡ್ರೆಸ್ ಕೇಳಿದ್ರೆ ಸೈಲೆಂಟ್ ಆಗಿದ್ದೀರಲ್ಲ. ಹೇಳ್ತೀನಿ, ನಂದನವನ. ಮುದ್ದು ಪೆದ್ದು ಮಾತನಾಡುವ